ಮೂಡ್ಬಿದ್ರೆ ಮೂಡ್ಬಿದ್ರೆ ಅಲ್ಲಿ ಉಮಾನಾಥ್ ಕೋಟ್ಯಾನ್ ಅವ್ರಿಗೆ ಕೂಡ ಕಾಂಪಿಟೇಷನ್ ಬಿಜೆಪಿ ಸುದರ್ಶನ್ ಕೂಡ ಕೇಳ್ತಾವ್ರೆ ನೋಡ್ಬೇಕು ಬಟ್ ಬಹುತೇಕ ಉಮಾನಾಥ್ ಕೋಟ್ಯಾನ್ ಟಿಕೆಟ್ ಘೋಷಣೆ ಆಗೋವರೆಗೂ ಕರಾವಳಿ ಭಾಗದ ಎಂಟು ಕ್ಷೇತ್ರದ ಕ್ಯಾಂಡಿಡೇಟ್ ಇವ್ರೆ ಹೇಳಕ್ ಸಾಧ್ಯ ಅಲ್ಲ ಹರೀಶ್ ಪೂಂಜಾ ಗುಡ್ ಹೌದು ಸಿಟಿ ರವಿಮಾನ ಸಂದರ್ಶನ ಮಾಡಿದಾಗ ಏನ್ ಹೇಳಿದ್ರು ನನಗೆ ಜೆ ಪಿ ಯಾರು ಹೇಳಾವಳಿ ಅಂತಲ್ಲ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಮಿಥುನ್ ರೈ ಹಿಂದೆ ಎಂ ಪಿ ಎಲೆಕ್ಷನ್ ಇನ್ಪುಟ್ ಸೋತಿದ್ರು ಡಿ ಕೆ ಶಿ ಅವರ ಆಪ್ತ ಅಭಯ್ ಚಂದ್ರ ಜೈನ್ ಅವರ ಸಪೋರ್ಟ್ ಕೂಡ ಇದೆ ಹೀಗಾಗಿ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಂತೂ ಮಿಥುನ್ ರೈ ವರ್ಸಸ್ ಬಿಜೆಪಿಲಿ ಉಮಾನಾಥ್ ಕೋಟ್ಯನಾ ಸುದರ್ಶನ್ ಪಕ್ಷ ಮೂಡ್ಬಿದ್ರ ಪಾರ್ಟಿ ಸಂಘಟನಾತ್ಮಕವಾಗಿ ಪಕ್ಷರಾಗಿದ್ದಾರೆ ಅಭಯ್ ಚಂದ್ರ ಜೈನ್ ಇಲ್ಲ ಸದ್ಯಕ್ಕೆ ಬಂದೇ ಚುನಾವಣೆ ಸ್ಪರ್ಧೆ ಮಾಡ್ತಾ ಇಲ್ಲ ಅವರು ನನ್ನ 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 ರಾಜಕಾರಣದ ಹಾದಿ ಮುಗಿತು ಮುಂದಕ್ಕೆ ಮಿಥುನ್ ರೈ ಮಿಥುನ್ ರೈ ಸೋತಿದ್ದಾರೆ ಸೋತವ್ರೇನ್ ಗೆಲ್ಲಬಾರ್ದು ಅಂತ ಏನಿಲ್ವಲ್ಲ ಏನಿಲ್ಲ ಆದರೆ ಸಂಘಟನೆ ವಿಚಾರಕ್ಕೆ ಬಂದಾಗ ಒಂದಷ್ಟು ವ್ಯತ್ಯಾಸಗಳಿದೆ ಹೌದು ಜೈನ ಸಮುದಾಯ ಇವ್ರಿಗೆ ಬೆನ್ನಿಗೆ ನಿಲ್ತಿತ್ತಲ್ಲ ಅದೇ ಮಟ್ಟಿಗೆ ಬೆನ್ನಿಗ್ ನಿಲ್ತಾರ ಏನು ಅಂತೆಲ್ಲ ಕೂಡ ಕಾದ್ ನೋಡ್ಬೇಕಾಗತ್ತೆ ಇದು ಟಫ್ ಫೈಟ್ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣಾಹಣಿ ಇದೆ ಬಿಜೆಪಿ ಯಾಕೆ ಕಳೆದ ಬಾರಿ ಕಾಂಗ್ರೆಸ್ಗೆ ನೆಗೆಟಿವ್ ವ್ಯವಸ್ಥೆ ಆಯ್ತು ಹಿಂದೂಗಳ ವಿರೋಧಿ ಅದು ಇದು ಇವ್ರಿಗೆ ಅವಕಾಶ ಸಿಕ್ಕಾಗ ಸರ್ಕಾರನು ಬಂದ್ಬಿಡ್ತು ಆಪರೇಷನ್ ಮಾಡಿದ್ರು ಮತ್ತೊಂದ್ ಮಾಡೋದ್ರ ಸರ್ಕಾರ ಬಂತು ಒಂದಷ್ಟು ಕೆಲಸ ಮಾಡ್ಲಿಕ್ಕೆ ಒಂದಷ್ಟು ಅವಕಾಶ ಆಯ್ತು ಇಲ್ಲಿ ಹೌದು ಈ ಯಾರು ಮತ್ತೆ ಹಿಂದುತ್ವದ ಮೇಲೆ ಹಂಗೆ ಹಿಂಗೆ ಏನು ಹೋಗ್ತಿಲ್ಲ ಕೆಲಸ ಸಂಘಟನೆ ಹೋಗ್ತಾ ಹೌದು ಬಿಜೆಪಿ ವಾಕ್ರಿಕೆ ಬರುವಷ್ಟೇ ನೆಗೆಟಿವ್ ಆಗಿಲ್ಲ ರಾಜ್ಯ ಮಟ್ಟದಲ್ಲಿ ಕರೆಕ್ಟ್ ಸೊ ಹಾಗಾಗಿ ಟಫ್ ಫೈಟ್ ಇದೆ ಮಿಥುನ್ ರೈ ಡಿ ಕೆ ಶಿವಕುಮಾರ್ ಬಂಟ ಇರಬಹುದು ಮತ್ತೊಂದಿರಬಹುದು ಇರಬಹುದು ಪ್ಲಾನ್ ಮಾಡ್ತಿದಾರೆ ಮನುಷ್ಯ ಕಾಂಗ್ರೆಸ್ನ ಭದ್ರಕೋಟೆ ಯಾಗಿತ್ತು ಬಿಜೆಪಿ ಗೆದ್ದಿದೆ ಬಿಜೆಪಿ ಮತ್ತೆ ಇಲ್ಲ ಕಾಂಗ್ರೆಸ್ ಆಗತ್ತೆ ಇಲ್ಲ ಟಫ್ ಫೈಟ್ ಬಟ್ ಸದ್ಯಕ್ಕೆ ಬಿಜೆಪಿ ಇಲ್ಲಿ ಸ್ವಲ್ಪ ಮುನ್ನಡೆಯ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ